ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು. ಅಂತರಂಗವೊಂದು ಘೋರ ಕಾನನವಯ್ಯ, ಅಂತರಂಗವೊಂದು ಘೋರ ಕಾನನವಯ್ಯ, ಕಾಮ ಕ್ರೋಧಗಳೆಂಬ ತೋಳಗಳು ಉಂಟು, ಕಾಮ ಕ್ರೋಧಗಳೆಂಬ ತೋಳಗಳು ಉಂಟು, ಅಹಂಕಾರ ಮಮಕಾರಗಳೆಂಬ ಅಹಂಕಾರ ಮಮಕಾರಗಳೆಂಬ ವ್ಯಾಘ್ರಗಳೂ ಉಂಟು, ಮಧುರ ಭಾವನೆಗಳೆಂಬ ಮಧುರ ಭಾವನೆಗಳೆಂಬ ಚಿಗರೆಗಳ ಹಿಂಡೂ ಉಂಟು, ರಾಗ ವಿಷಯಗಳೆಂಬ ವಿಷ ನದಿಗಳು ಉಂಟು, ದ್ವೇಷವೆಂಬ ದಾವಾಗ್ನಿ ಉಂಟು, ದ್ವೇಷವೆಂಬ ದಾವಾಗ್ನಿ ಉಂಟು, ಮರವು ಆಲಸ್ಯಗಳೆಂಬ ಸರ್ಪಂಗಳು ಉಂಟು, ಮಾಯಾಮೋಹಗಳೆಂಬ ಜ್ವಾಲಾಮುಖಿಗಳು ಉಂಟು, ಆಸೆ ಎಂಬ ರುದ್ರಗಮ್ಮರಿ ಉಂಟು, ಆಸೆ ಎಂಬ ರುದ್ರಗಮ್ಮರಿ ಉಂಟು, ಪಂಚಕ್ಲೇಶಗಳೆಂಬ ದುರ್ಗಮ ಬೆಟ್ಟ ಪ್ರಪಾತಗಳು ಉಂಟು, ಇಂತಪ್ಪ ಕಾನನದೆಂ ಹೊರಬರುವ ಇಂತಪ್ಪ ಕಾನನದೆಂ ಹೊರಬರುವ ಅರಿವಿನ ದಾರಿಯ ತೋರೋ ಅಪ್ರತಿಮ ಚೇತನ, ಅರಿವಿನ ದಾರಿಯ ತೋರೋ ಅಪ್ರತಿಮ ಚೇತನ. ಅಂತರಂಗವೊಂದು ಘೋರ ಕಾನನವಯ್ಯ, ಕಾಮಕ್ರೋಧಗಳೆಂಬ ತೋಳಗಳು ಉಂಟು. ಈ ವಚನದ ಮೂಲಕವಾಗಿ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸಾಮರಸ್ಯ ಹೋಲಿಕೆ. ಈ ವಿಶ್ವ, ಈ ಬ್ರಹ್ಮಾಂಡ, ಅದರ ಜೊತೆಗೆ ಈ ಪಿಂಡಾಂಡ ನಮ್ಮ ಕಾಯ, ಈ ಎರಡರಲ್ಲಿರುವಂಥ ಒಂದು ಸಾದೃಶ್ಯವಾದಂಥ ವಿಚಾರವನ್ನು ಈ ವಚನದ ಮೂಲಕವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತರಂಗ ಬಂದು ಘೋರ ಕಾನನವಯ್ಯ, ಈ ವಿಶ್ವ, ಈ ಸೃಷ್ಟಿ ಪಂಚಭೂತಗಳಿಂದ ಆಗಿದೆ, ತಮಗೆಲ್ಲ ಗೊತ್ತಿರುವಂಥ ವಿಷಯ. ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತಹ ಈ ವಿಶ್ವ, ಈ ಪೃಥ್ವಿ, ಈ ಸೃಷ್ಟಿ, ಅದೇ ಪಂಚಭೂತಗಳೆಂದರೆ ಈ ಕಾಯವು ಸಹಿತ ಸೃಷ್ಟಿಯಾಗಿದೆ ಎನ್ನುವುದನ್ನು ತತ್ವಜ್ಞಾನಿಗಳು ಹೇಳುವುದನ್ನು ತಾವೆಲ್ಲ ಕೇಳಿದ್ದೀರಿ. ಅದೇ ಗುಣಗಳು ನಮ್ಮಲ್ಲಿಯೂ ಇವೆ, ನಮ್ಮ ಗುಣಗಳು ಅಲ್ಲಿಯೂ ಇವೆ. ಅದಕ್ಕಾಗಿ ನಾನಿಲ್ಲೇ ಅಂತರಂಗ ಒಂದು ಘೋರ ಕಾನನವಯ್ಯ, ಆ ಕಾನನ ಬ್ರಹ್ಮಾಂಡದಲ್ಲಿರುವಂತಹ ಕಾನನ ಅಡವಿ ಅರಣ್ಯ ಕಣ್ಣಿಗೆ ಗೋಚರವಾಗುತ್ತದೆ, ಕಾಣುತ್ತದೆ. ಆದರೆ ಅಂತರಂಗದ ಈ ಘೋರವಾದ ಅರಣ್ಯ ಯಾರು ಅಂತರಂಗ ಮುಖವಾಗಿ ವಿಚಾರ ಮಾಡುತ್ತಾರೋ ಅವರಿಗೆ ಕಾಣಿಸುತ್ತದೆ. ಅಗೋಚರವಾಗಿರುವಂತಹ ಈ ಕಾನನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಇದ್ದೇ ಇರುತ್ತದೆ, ಆದರೆ ನೋಡುವಂತಹ ಅರಿವಿನ ಪರಿ ಅವರಿಗೆ ಗೊತ್ತಿರಬೇಕು ಅಷ್ಟೇ. ಹೊರಗೆ ತೋಳಗಳು, ವ್ಯಾಘ್ರಗಳು, ಚಿಗರೆಗಳು, ರುದ್ರಗಮ್ಮರಿಗಳು, ಬೆಟ್ಟ ಪ್ರಪಾತಗಳು ಎಲ್ಲವನ್ನೂ ನಾವು ನಿಸರ್ಗದಲ್ಲಿ ಕಾಣುತ್ತೇವೆ. ಆ ನಿಸರ್ಗದಲ್ಲಿ ಕಾಣುವಂಥ ದೃಶ್ಯ ಅದು ಮೋಹಕವಾಗುವುದು, ಭಯಾನಕವೂ ಇದೆ. ಜಿಂಕೆ ಕಂಡ ತಕ್ಷಣ ಅದು ಮೋಹಕವಾಗುತ್ತದೆ, ವ್ಯಾಘ್ರ ಕಂಡಾಗ ಭಯಾನಕವಾಗುತ್ತದೆ, ಹರಿಯುವ ನದಿಯನ್ನು ಕಂಡಾಗ ಅದು ಮೋಹಕವಾಗುತ್ತದೆ, ಅದೇ ಪ್ರಪಾತಕ್ಕೆ ನುಗ್ಗುವ ಸಂದರ್ಭದಲ್ಲಿ ಅದು ಭಯಾನಕವಾಗುತ್ತದೆ. ಆ ನಿಸರ್ಗದ ಸಹಜವಾದಂತಹ ಇದು ಗುಣ, ಸಹಜವಾದಂಥ ದೃಶ್ಯಗಳು ನಮಗೆಲ್ಲ ಗೊತ್ತಿರುವಂತಹದ್ದೇ. ಇದೇ ಹೋಲಿಕೆಯನ್ನು ಅಂತರಂಗದಲ್ಲಿ ನಾನು ನನ್ನ ಅಂತಃಸಾಕ್ಷಿ ಪ್ರಜ್ಞೆ ಮೂಲಕವಾಗಿ ಚಿಂತನೆ ಮಾಡಿದಾಗ ಇವೆಲ್ಲವೂ ಗೋಚರವಾಗ್ತಾ ಇದ್ದಾವು. ಬಸವಾದಿ ಪ್ರಮಥರೂ ಸಹ ಇದೇ ರೀತಿಯಾಗಿ ಚಿಂತನೆ ಮಾಡಿ 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 ಇವೆಲ್ಲ ಅನಾಹುತಗಳನ್ನು, ಈ ಎಲ್ಲ ಈ ಕಾನನವನ್ನು ದಾಟುವ ಬಗೆಯನ್ನು, ದಟ್ಟವಾದ ಅರಣ್ಯವನ್ನು ದಾಟುವ ಬಗೆಯನ್ನು, ಹೇಗೆ ಆನೆ ನಡೆದುವುದೇ ದಾರಿಯಾಗುತ್ತದೆಯೋ, ಆನೆ ನಡೆದುವುದೇ ದಾರಿ, ಅದೇ ರೀತಿಯಾಗಿ ಬಸವಾದಿ ಪ್ರಮಥರು ಮನುಷ್ಯನ ಬದುಕಿನಲ್ಲಿ ನಡೆದುವುದೇ ದಾರಿಯಾಗಿದೆ. ಯಾಕೆಂದರೆ ಅದು ಅರಿವಿನ ದಾರಿಯ ಬರದು, ನಮ್ಮ ನಿಮ್ಮಂತಹ ದಾರಿ ಅಲ್ಲ. ಎಲ್ಲಿ ಆನೆ ಹೋಗುತ್ತದೆಯೋ, ಅಡವಿಯಲ್ಲಿ ದಟ್ಟವಾದ ಅರಣ್ಯದಲ್ಲಿ ಹೋಗುತ್ತದೆಯೋ, ಅದು ದಾರಿಯಾಗಿ ನಿರ್ಮಾಣವಾಗುತ್ತದೆ.
ಅದೇ ಬಸವಾದಿ ಪ್ರಮಥರು ಅರಿವಿನ ದಾರಿ ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ, ಈ ವಿಶ್ವದಲ್ಲಿ ಪ್ರತಿಯೊಬ್ಬರ ಬದುಕಿಗೂ ದಾರಿಯಾಗಿದೆ, ಬೆಳಕಿನ ದಾರಿಯಾಗಿದೆ, ಬೆಳಕಿನ ದಾರಿಯಾಗಿದೆ. ಈ ಬೆಳಕಿನ ದಾರಿಯನ್ನು ಕಂಡುಕೊಳ್ಳಬೇಕಾಗಿದ್ದರೆ ಈ ಕಾನನದ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗಿಲ್ಲೇ ಅಂತರಂಗ, ಅದು ಬಹಿರಂಗ, ಗೋಚರ ಕಾನನ, ಗೋಚರ ಅರಣ್ಯ, ಅಗೋಚರವಾಗಿರುವ ಅಂತರಂಗದ ಅರಣ್ಯ ಕಾನನ ಫಾರೆಸ್ಟ್. ಈ ಅಡವಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥ ಈ ಅಂತರಂಗದ ಅಡವಿಯಲ್ಲಿ, ಅರಣ್ಯದಲ್ಲಿ ಮನುಷ್ಯ ಸ್ವಭಾವದ ಎಲ್ಲ ದುರ್ಗುಣಗಳು ಸುಗುಣಗಳು ಅಡಕವಾಗಿವೆ. ಹೊರಗೆ ನೋಡಲಿಕ್ಕೆ ಏನೂ ಗೊತ್ತಿಲ್ಲದಂತೆ ಇರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ಅಡವಿಯನ್ನು ನಾವು ದೂರದಿಂದ ನೋಡಿದಾಗ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ. ಅದು ಹಸಿರು ಗುಡ್ಡ ಬೆಟ್ಟ ಅವೆಲ್ಲವೂ ಸುಂದರವಾಗಿ ಕಾಣ್ತಿದ್ದಾವೆ. ಒಳಗೆ ಹೋದಾಗ ಭಯಾನಕವಾಗ್ತಾ ಇದೆ. ಏಕೆಂದರೆ ಅಲ್ಲಿ ಅನೇಕ ಕಾಡು ಪ್ರಾಣಿಗಳು ಉಂಟು, ಮೊಸಳೆಗಳು ಉಂಟು, ತೋಳುಗಳು ಉಂಟು, ಅಡವಿಗಳು ಉಂಟು, ಹರಿವ ಜರಿ ಉಂಟು, ಪ್ರಪಾತಗಳು ಉಂಟು, ರುದ್ರಗೊಮ್ಮರಿ ಉಂಟು, ಹುಲಿ ಸಿಂಹಗಳು ಉಂಟು, ಕಾಡು ಕೋಣಗಳು ಉಂಟು, ಎಲ್ಲವೂ ಉಂಟು. ಆದರೆ ದೂರದಿಂದ ನಾವು ನೋಡಿದಾಗ ಮಾತ್ರ ಅದು ಸುಂದರವಾಗಿ ಕಾಣುತ್ತದೆ. ಅದೇ ರೀತಿಯಾಗಿ ನಾವು ಅಂತರಂಗದ ಮುಖ ಅಂತರ್ಮುಖಿಯಾದಾಗ ಇವೆಲ್ಲವೂ ನಮ್ಮನ್ನು ಆ ಅಡವಿಯಲ್ಲಿ ಕಾಣುವ ದೃಶ್ಯಗಳೇ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ವಚನವಿದೆ. ಅಂದರೆ ಅಂತರಂಗ ಎನ್ನುವಂತಹದ್ದು ಒಂದು ದಟ್ಟವಾದಂತಹ ಅರಣ್ಯ. ಮನಸ್ಸು ಬಹಳ ನಮ್ಮದು ಚಂಚಲ, ತಮಗೆಲ್ಲ ಗೊತ್ತಿರುವಂತಹದ್ದೇ. ಈ ಮನಸ್ಸು ಎನ್ನುವಂತಹದ್ದು ಬಹಳ ನಮ್ಮನ್ನು ಅಧೋಗತಿಗೂ ಒಯ್ಯಬಹುದು, ಊರ್ಧ್ವಮುಖಿಯೂ ಮಾಡಬಹುದು. ಅಕ್ಕ ಮಹಾದೇವಿ ವಚನ ಎಲ್ಲರಿಗೂ ಗೊತ್ತಿರುವಂತಹದ್ದೇ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಆ ಮನವನ್ನು, ಅಂತರ್ಮುಖಿ ಮನವನ್ನು ಎನಗೆ ಉಳ್ಳದೊಂದು ಮನ, ಆ ಮನವು ನಿಮ್ಮಲ್ಲಿ ಸೈವರಿದ ಬಳಿಕ ಇನ್ನೇನು ಹೇಳುವೆನು ನಾನು ಚನ್ನಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ ಮಾತು. ಆದರೆ ನಮ್ಮ ನಿಮ್ಮ ಮನಸ್ಸು ಹಂಗಿಲ್ಲ, ನಮ್ಮದು ಒಂದು ಮನ, ಎರಡು ಮನ, ಇಬ್ಬನ ಎಷ್ಟು ಬೇಕಾದಷ್ಟು ಆಯ್ತು ಚಂಚಲವಾಗ್ತಾ ಇದ್ದಾವೆ. ಹಾಗಿದ್ದಾಗ ನಮ್ಮ ಬದುಕು ದುಸ್ತರವಾಗ್ತಾ ಇದೆ, ಕಷ್ಟಕರವಾಗ್ತಾ ಇದೆ, ದುಃಖಮಯವಾಗ್ತಾ ಇದೆ. ಅಕ್ಕ ಮಹಾದೇವಿಗೆ ಅದು ಅತ್ಯಂತ ಸಲ್ಲಿತವಾದ ವಿಷಯ. ಅದು ಬಸವಾದಿ ಪ್ರಮುಖರಿಗೆ ಸುಲಲಿತವಾದ ವಿಷಯ, ಮನಸ್ಸನ್ನು ಗೆಲ್ಲುವಂತಹದ್ದು. ನೋಡಿ, ಪಂಚೇಂದ್ರಿಯಗಳಿಗೆ ನಾವು ಅಧೀನರಾಗಿದ್ದೇವೆ, ನೆನಪಿಟ್ಟುಕೊಳ್ಬೇಕು. ನಾವು ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆಗಳಿಗೆ ನಾವು ಅಧೀನರಾಗಿದ್ದೇವೆ. ಬಸವಾದಿ ಶರಣರು ಪಂಚೇಂದ್ರಿಯಗಳನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿದ್ದರು, ತಮ್ಮ ಹಿಡಿತಲ್ಲಿ ಇಟ್ಟುಕೊಂಡಿದ್ರು. ಅವರು ಗೃಹಸ್ಥರಾಗಿದ್ದರೂ ಸಹಿತ ಬಸವಣ್ಣನವರು ಗೃಹಸ್ಥರು, ಆದರೆ ಅದು ತವರು ತಮ್ಮ ಮನಸ್ಸನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರು. ಅವರು ಬಹುತೇಕ ಶರಣರು ಸತ್ಯಕ್ಕ, ಡೋರಕಕ್ಕಯ್ಯ, ಗಜೇಶ ಮಸಣಯ್ಯ, ಮೂಳಿಗೆ ಮಾರಯ್ಯ, ಮಾದರ, ಪ್ರತಿಯೊಬ್ಬರು ಸಂಸಾರಿಗಳಿದ್ದಾರೆ ಅಲ್ಲಿ ಬಹುತೇಕ. ಅವರೆಲ್ಲರೂ ಆ ಪಂಚೇಂದ್ರಿಯಗಳನ್ನು ತಾವು ಹೇಳದಂತೆ ಕೇಳುವ ರೀತಿಯಲ್ಲಿ ಇಟ್ಕೊಂಡಿದ್ರು ಅವರು. ಅದಕ್ಕಾಗಿ ಅವರು ಶರಣರಾದರು. ನಾವೇನು ಮಾಡ್ತೀವಿ, ಆ ಪಂಚೇಂದ್ರಿಯಲ್ಲಿ ಹೇಳ್ದಂಗೆ ಕೇಳ್ತಾ ನಾವು. ಕಣ್ಣು ಏನು ನೋಡ್ತೀವಿ, ಸುಂದರವಾಗಿ ನೋಡ್ತಿಲ್ಲ, ಅದು ಬಯಸ್ತೀವಿ. ತಿನ್ನೋ ಸಾಮಾನು ಏನು ಕಾಣ್ತಿಲ್ಲ, ತಿಂತೀವಿ. ಸುಶಾಗ ಸಂಗೀತ ಬಂದ ಕೂಡಲೇ ಕೇಳ್ತೀವಿ, ಹೌದಾ? ಸ್ಪರ್ಶವಾಗಿ ಸುಖ ಪಡ್ಕೊಳ್ಬೇಕಾದ್ರೆ ಮತ್ತೊಂದನ್ನು ಬಯಸ್ತೀವಿ ನಾವು. ಮೂಗು ಸಹಜವಾಗಿ ಸುವಾಸನೆಯನ್ನು ಆಸ್ವಾದನೆ ಮಾಡಲಿಕ್ಕೆ ಬಯಸ್ತಾ ಇದೆ. ಹೀಗೆ ಈ ಪಂಚೇಂದ್ರಿಯಗಳ ರುಚಿಗೆ ಅನುಗುಣವಾಗಿ ನಮ್ಮ ಜೀವನ ರೂಪುಗೊಳ್ತಾ ಇದೆ, ದುಃಖಕ್ಕೆ ಈಡಾಗ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನೋಡಿಕೊಳ್ಳ್ರಿ, ಅಂತರಂಗ ಒಂದು ಘೋರ ಕಾನನ ವಯ್ಯ. ಕಾಮ ಕ್ರೋಧಗಳೆಂಬ ತೋಳಗಳು ಉಂಟು. ಈ ತೋಳಗಳ ಸ್ವಭಾವ ಹೇಗಪ್ಪ ಅಂದ್ರೆ, ಏನು ಸಿಗ್ತೈತೆ ಅದನ್ನು ಮೊದಲು ತಿನ್ನೋದು. ಗಬಕ್ ಕುರಿ ಮರಿ ಏನು ಸಿಕ್ತಪ್ಪಾರ ಕಚ್ಕೊಂಡು ಬಡ ಊಡೇಬಿಡೋದು ಮೊದಲು. ಅದು ಆ ಜೀವದ ಪರವೆಲ್ಲ ಹಸಿವಿನ ತೃಷೆಯನ್ನು, ಆ ತೃಷೆಯನ್ನು ಈಡೇರಿಸ್ಕೊಳ್ಬೇಕದು. ಹಾಗಿಲ್ಲಿ ಈ ಕಾಮ ಮತ್ತು ಕ್ರೋಧ, ಕಾಮದ ವಿಷಯವಾಗಿ ಬಂದ ತಕ್ಷಣ ಒಂದು ಉದಾಹರಣೆ ಕೊಟ್ಟರೆ ಸಾಕು ನಿಮಗೆ. ಕೀಚಕ ಕಾಮಾತುರಾಣಂ, ಪಾಂಡವರು ಇಡೀ ಆಗಿನ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ ಅತ್ಯಂತ ಧೀರರು, ವೀರರು, ಶೂರರು. ಅಂಥ ವೀರ ಶೂರ ಧೀರರ ಹೆಂಡತಿಯನ್ನು ಕೀಚಕ ಬಯಸ್ತ, ಅದು ಮುಂದಿನ ಅರಿವು ಇಲ್ಲವೇ ಇಲ್ಲ. ಹಳ್ಳಿ ಒಳಗೆ ಭಾಳ ಚೆನ್ನಾಗಿ ಹೇಳ್ತಾರೆ, ಬೆಕ್ಕು ಕಣ್ಣು ಮುಚ್ಚಿಂದು ಹಾಲು ಕುಡಿದಪ್ಪಾರ ಲಾಟಿ ಏಟು ಬೀಳೋದನ್ನು ಅದಕ್ಕೆ ನೋಡೋಕ್ಕಾಗಲ್ಲ ಅದನ್ನು. ಹಂಗಿಲ್ಲಿ ಕೀಚಕ
ಪಾಂಡವರೈವರ ಮಡದಿಯಾಗಿರುವಂತಹ ದ್ರೌಪದಿಯನ್ನು ಬಯಸ್ತ, ಅದು ತೋಳನ ಬಾಯಿಗೆ ಸಿಕ್ಕಂತೆ ಆಯಿತು. ಕ್ರೋಧ, ದುರ್ಯೋಧನ ಪಾಂಡವರ ಮೇಲೆ ವಿನಾಕಾರಣ ಕ್ರೋಧ ಪಡೆದದ್ದವ, ಅದೇ ಕ್ರೋಧವೇ ಅವನನ್ನು ಅವನತಿಗೆ ತಗೊಂಡೋಯ್ತು. ಆ ಕ್ರೋಧವೆಂಬ ತೋಳದ ಬಾಯಿಗೆ ಸಿಲುಕಿಕೊಂಡ ದುರ್ಯೋಧನ. ಅದೇ ರೀತಿಯಾಗಿ ನಾವು ಸಹಿತ ಪ್ರತಿನಿತ್ಯ ಮನೆ ಮನೆಗಳಲ್ಲಿ ದಾಯಾದಿ ಮಾತ್ಸರ್ಯದ ಮೂಲಕವಾಗಿ ಕ್ರೋಧವನ್ನು ದ್ವೇಷವನ್ನು ನಾವು ಅಂಟಿಕೊಂಡ್ಬಿಡ್ತೀವಿ, ಅದಕ್ಕೆ ವಿರುದ್ಧವಾಗಿ ಹೋದಲ್ಲ. ನನ್ನ ಜೀವನದಲ್ಲಿ ಕಂಡಂತಹದ್ದು, ಅಣ್ಣ ತಮ್ಮಂದಿರಿಬ್ಬರು ಹೊಲಕ್ಕೆ ಒಂದು ಎರಡೂವರೆ ಎಕರೆ ಹೊಲ ಸಲುವಾಗಿ ಜಗಳಾಡಿದರು. ಅವರು ಜಗಳಾಡಿ ಅವನ ಮೇಲೆ ಇವ ದ್ವೇಷ, ಇವನ ಮೇಲೆ ಅವ ಕ್ರೋಧ, ಹೀಗೆ ಸಿಟ್ಟು ಹಾಕ್ಕೊಂಡು ಸುಮಾರು 40-45 ವರ್ಷ ಹೋರಾಟ ಮಾಡಿದರು. ಕೊನೆಗೆ ಅದೇ ವ್ಯಥೆಯಲ್ಲಿ ಅಣ್ಣ ತೀರಿಕೊಂಡ, ತಮ್ಮನಿಗೂ ಕೋರ್ಟ್ ಮೂಲಕ ಆರ್ಡರ್ ಬಂತು. ಕೊನೆಗೆ ಅಂದರೆ ಸಾಯುವವರೆಗೂ ಅವರನ್ನು ಅದು ಅವರ ದ್ವೇಷ ಕ್ರೋಧ ಕಾಡಿತದು. ಇದು ವಾಸ್ತವಿಕ ಸತ್ಯ. ಇದು ಅದು ಪುರಾಣಿಕ ಕೀಚಕ ದುರ್ಯೋಧನ ಇವರೆಲ್ಲರೂ ಬರ್ತಿದ್ದಾರೆ. ಇನ್ನು ಅಹಂಕಾರ ಮಮಕಾರಗಳೆಂಬ ವ್ಯಾಘ್ರಂಗಳುಂಟು. ನಮಗೆ ಒಂದು 10 ಎಕರೆ ಹೊಲ ಇತ್ತಪ್ಪ, ನೀರಾವರಿ ಜಮೀನು ಬಿಡೋದು ಮುಗಿದವತ್ತು. ನಮಗೇನಾದ್ರು ಒಂದು 1 ಲಕ್ಷ ರೂಪಾಯಿ ಸಂಬಳ ಬಂತಪ್ಪ, ನಮ್ಮ ಅಹಂಕಾರಕ್ಕೆ ಮಿತಿನೇ ಇಲ್ಲ, ನಮ್ಮ ನಡಿಗೆನ ಬದಲಿ ಆಗೈತಿ, ನಮ್ಮ ಸ್ಥಿತಿನ ಮಾತ ಬದಲಿ ಹಾಕಾವು, ನಮ್ಮ ವಿಚಾರನ ಬದಲಿ ಆಗ್ತಾವೆ, ಮತ್ತೊಬ್ಬರನ್ನ ಕೀಳಾಗಿ ಕಾಡಕ್ಕೆ ಶುರು ಮಾಡ್ತಾ ನಾವು. ಏ ನನಗೇನು ಬಿಡಪ್ಪ, ಕಾಲೇಜ್ ಪ್ರೊಫೆಸರು 1.5 ಲಕ್ಷ ರೂಪಾಯಿ ಪಗಾರ ಐತಿ, ಅವೇನು ಅಟೆಂಡರ್ ಅವ, ಅವನು ಕೊಟ್ಟ ಏನು. ಅಹಂ ಪ್ರವೃತ್ತಿ ಅಹಂಕಾರ, ಈ ಅಹಂಕಾರ ಅವನತಿಗೆ ಕಾರಣವಾಗ್ತಾ ಇದೆ. ನಾವು ಅಟೆಂಡರ್ನನ್ನು ಅಟೆಂಡರೇ ಕಾಣ್ತಾ ಹೊರತು ಮನುಷ್ಯರಾಗಿ ಕಾಣೋದಿಲ್ಲ ಅವಾಗ, ಯಾವಾಗ ಅಹಂಕಾರ ಬಂದಾಗ. ಅಂದರೆ ಅದೇ ರೀತಿಯಾಗಿ ಅಶ್ವತ್ಥಾಮನ ಅಹಂಕಾರ, ದುರ್ಯೋಧನನ ಅಹಂಕಾರ, ರಾವಣನ ಅಹಂಕಾರ ಅವನತಿಗೆ ಕೊಂಡೊಯ್ತು. ಅದೇ ರೀತಿಯಾಗಿ ಮಮಕಾರ ನೋಡ್ರಿ, ಮಮಕಾರ ಮಕ್ಕಳನ್ನು ನಾವು ಪ್ರೀತಿ ಮಾಡ್ತೇವೆ, ಹೆಂಡತಿಯನ್ನು ಪ್ರೀತಿ ಮಾಡ್ತೇವೆ, ಅವ್ರ ಬಗ್ಗೆ ಆಸ್ತಿಯ ಬಗ್ಗೆ ಮಮಕಾರ ಇದೆ ನಮಗೆ. ಮನೆಯಾಗ 1 ಕೆಜಿ ಬಂಗಾರ ತಪ್ಪಾರ ಬಂಗಾರ ಕಡೆ 1 ಲಕ್ಷ ಬರೀ ನಮಗೆ, ಹೌದಾ? ಒಂದು 10 ಲಕ್ಷ ರೂಪಾಯಿ ರೊಕ್ಕ ಬ್ಯಾಂಕ್ ಡಿಪಾಸಿಟ್ ಮಾಡಿದಪ್ಪಾರ ಅದ ಕಡೆ 1 ಲಕ್ಷ ನಮ್ಗೆ. ಆ ಮಮಕಾರ, ಆ ವ್ಯಾಮೋಹ, ಧನ ವ್ಯಾಮೋಹ, ಮಮಕಾರ ಮಕ್ಕಳ ಬಗ್ಗೆ, ಹೆಂಡತಿಯ ಬಗ್ಗೆ, ಬಂಧುಗಳ ಬಗ್ಗೆ ಮಮಕಾರ ಪಡ್ತಾ 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 ಏನು ಮಾಡ್ತಾವು ಅವು, ಅದೇ ಮಮಕಾರ ನಮ್ಮನ್ನು ನುಂಗಿ ಹಾಕ್ತಾ ಇದ್ದಾವು. ಇದಕ್ಕಿಂತ ಸುಂದರವಾಗಿ ಹೇಳಿದ್ದೇನೆ ನಾನು, ಧನ ಕನಕಗಳನ್ನು ಗಳಿಸಿದರೆ ಆ ಧನ ಕನಕಗಳನ್ನು ನಾವೇ ರಕ್ಷಿಸಿಕೊಳ್ಳಬೇಕಯ್ಯ. ಪ್ರೀತಿ ದಯೆ ಗಳಿಸಿಕೊಂಡರೆ ಬದುಕಿನುದ್ದಕ್ಕೂ ನಮ್ಮನ್ನು ರಕ್ಷಿಸುವವಯ್ಯ ಅಂತ ಮನೋಭಾವನೆ ಇದ್ದಾಗ ಮಾತ್ರ ಸಾಧ್ಯವಾಗ್ತಾ ಇದೆ. ಹಾಗಿಲ್ಲೇ ಮಮಕಾರ ಒಳ್ಳೆಯದು, ಆದರೆ ಅದೇ ಮಮಕಾರವೇ ಅದು ಹುಲಿಯಂತೆ ನಮ್ಮನ್ನು ತಿಂದು ಹಾಕ್ತಾ ಇದೆ. ಇದು ವ್ಯಾಘ್ರ ಹುಲಿ ಅಂದರೆ ನಮ್ಮ ಮಮಕಾರ, ಅದು ನಮ್ಮನ್ನೇ ತಿಂತ ಹಾಕ್ತಾ ಇದೆ. ಮಧುರ ಭಾವನೆಗಳೆಂಬ ಚಿಗರೆಗಳ ಹಿಂಡುಂಟು. ಮಧುರ ಭಾವನೆ, ಪ್ರೀತಿ, ವಾತ್ಸಲ್ಯ, ಕರುಣೆ, ದಯೆ, ಇವು ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ನಾವು ತಿಳ್ಕೊಂಡಿದ್ದೇವಲ್ಲ. ಹೆಂಡತಿಯನ್ನು ನಾವು ಬಹಳ ಪ್ರೀತಿ ಮಾಡ್ತೇವೆ, ಅದೇ ಪ್ರೀತಿ ವ್ಯಾಮೋಹವಾಗ್ತಾ ಇದೆ, ಅಂಟಿಕೊಳ್ತಾ ಇದೆ ಅದು. ಅದಕ್ಕೆ ವ್ಯಾಮೋಹ, ಸ್ನೇಹ, ಅಂಟು, ಜಾಡ್ಯ ಅಂತ ಕರಿತಾ. ಅದಕ್ಕೆ ಸ್ನೇಹ ಜಿಡ್ಡು, ಅದು ಅಂಟ್ಕೊಂಬಿಟ್ರೆ ಬಿಡಂಗಲ್ಲ, ಅದು ಪೈವಿ ಕಾಲದಂಗೆ ಅದು. ಹಾಗಿಲ್ಲೇ ಮಧುರ ಭಾವನೆಗಳೆಂಬ ಚಿಗರೆಗಳ ಹಿಂಡುಂಟು. ಹೆಂಡತಿಯ ಬಗ್ಗೆ ವಿಶೇಷವಾದಂಥ ಕಾಳಜಿ. ಒಬ್ಬ ಗಂಡು ಮಗ ಇದ್ದ, 3 ಜನ ಹೆಣ್ಮಕ್ಳು ಇದ್ದಪ್ಪರ, ಆ ಗಂಡು ಮಗನ ಬಗ್ಗೆ ವಿಶೇಷವಾದಂಥ ಒಂದು ವ್ಯಾಮೋಹ, ಅವನ ಬಗ್ಗೆ ಒಳ್ಳೆಯ ಸಾತ್ವಿಕ ಮನೋಭಾವನೆ ಬರ್ತಾ ಇದೆ. ಆ ಸಾತ್ವಿಕ ಮನೋಭಾವನೆಯಿಂದ ಅಷ್ಟೇ ಅಲ್ಲ, ಅವನನ್ನು ನಾವು ಹೆಚ್ಚು ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಪ್ರೀತಿ ಮಾಡಿದಾಗ ಅವನು ಏನು ತಪ್ಪು ಮಾಡಿದ ಸಹಿತ ಅದು ನಾವು ತಿದ್ಕೊಳ್ಳಿಕ್ಕೆ ಅವ್ನು ಹೇಳೋದಲ್ಲ, ನಾವೇ ತಿದ್ಕೊಳ್ತೇವೆ. ನೋಡಿ ಆಗಿದೆ ಅಂದರೆ ಇವು ಮೇಲ್ನೋಟಕ್ಕೆ ಮಗನ ಮೇಲೆ ಪ್ರೀತಿ ಇದೆ, ಹೆಂಡತಿ ಮೇಲೆ ಪ್ರೀತಿ ಇದೆ, ಮಧುರ ಭಾವದ ಭಾವನೆ ಇದೆ ಅವನ ಬಗ್ಗೆ. ಆದರೆ ಅದೇ ಮಧುರ ಭಾವನೆಗಳು ಆ ವ್ಯಕ್ತಿಯನ್ನು ಅವನತಿಗೆ ಕೊಂಡೊಯ್ತಾ ಇದ್ದಾವು. ತಪ್ಪು ಒಪ್ಪುಗಳ ಬಗ್ಗೆ ನಮಗೆ ವಿಚಾರ ಮಾಡಲಿಕ್ಕೆ ಬರೋದೇ ಇಲ್ಲ. ರಾಗ ವಿಷಯಗಳೆಂಬ ವಿಷ ನದಿಗಳುಂಟು. ರಾಗ ಪ್ರೀತಿ, ಮಮಕ ಕಾಮ ಮನೋಭಾವನೆ, ರಾಗ ಆಸೆ. ಆಸೆ ಆಸೆನ ತಕ್ಷಣ ಬರೀ ಕಾಮ ತಿಳ್ಕೊಬೇಡ್ರಿ, ಎಲ್ಲ ಆಸೆ ಆಕಾಂಕ್ಷೆಗಳು, ನನಗೆ ಮನೆ ಬೇಕು, ಹೊಲ ಬೇಕು, ಹೆಣ್ಣು ಬೇಕು, ಮಕ್ಕಳು ಬೇಕು, ಅದು ಬೇಕು, ಚಿನ್ನ ಬೇಕು, ಎಲ್ಲ ಇವೆಲ್ಲವು ಇವು ಮೊದಲ ಮೇಲೆ ನೋಡೋಕ್ಕೆ ಭಾಳ ಸಂತೋಷವನ್ನು ಉಂಟು ಮಾಡ್ತಾಯಿದ್ದಾವು. ಆದರೆ ಅವು ಸಹಿತ ಮೇಲೆ ನೋಡೋಕ್ಕೆ ನೀರು ಕಂಡಂಗೆ ಕಾಣ್ತಾ ಇದೆ, ಆದರೆ ಅದು ವಿಷ ನದಿಗಳು. ಅಂದರೆ ಸ್ಲೋ ಪೈಜನಿಂಗ್ ಅಂತ ಕರೀತಾರೆ ಅದಕ್ಕೆ, ಸ್ಲೋ ಪೈಜನಿಂಗ್, ಸಾವಕಾಶವಾಗಿ ವಿಷ ಹಾಕ್ಯಂತ 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 ಹೋಗುವಂಥದ್ದು. ಅದಕ್ಕಿಲ್ಲೇ ರಾಗ ವಿಷಯ ಕಾಮಕ್ರೋಧಗಳು ಎಲ್ಲ ರಾಗ ವಿಷಯಗಳೆಂಬ
ವಿಷ ನದಿಗಳು ಉಂಟು. ನೋಡಾಕ ಮ್ಯಾಗಲವು ಅತ್ಯಂತ ಪವಿತ್ರವಾಗಿ ನದಿ ಅಂತ ಕಂಡು ಕಾಣ್ತಾ ಇದ್ದಾವು. ಬಹಳ ಚೆಂದ ಕಾಣ್ತಿದ್ದಾವು. ಆ ನಿಜವಾಗಿ ಅವು ಸ್ಲೋ ಪಯಜನಿಂಗ್ ಮಾಡ್ತಾ ಇದ್ದಾವು. ಯಾವುವು ನಮ್ಮ ಆಸೆ ಆಕಾಂಕ್ಷೆಗಳು ವಿಷಯಾದಿಗಳು. ದ್ವೇಷ ಎಂಬ ದಾವಾಗ್ನಿ ಉಂಟು. ಇದಂತೂ ಭಯಂಕರ ಇದು ದಿವಿನದಲ್ಲಿ. ಈಗ ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬ ಯಾವುದೋ ಒಬ್ಬ ಒಳ್ಳೆಯ ಮನುಷ್ಯ ಅಂತ ತಿಳ್ಕೊಳ್ರಿ. ಅವರಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ಆದರೆ ನನಗಿಂತ ಆತ ಸಿರಿವಂತನಿದ್ದಾನೆ. ಆ ಸಿರಿವಂತನಿದ್ದಾರೆ ವಿನಾಕಾರಣ ಅವನನ್ನು ದ್ವೇಷ ಮಾಡುವಂತಹದ್ದು. ನೋಡಿ ಹೇಗಿದೆ ಮನುಷ್ಯ ಸ್ವಭಾವ ಇದು. ಅಂದರೆ ಇದು ಕುತ್ಸಿಸ ಮನುಷ್ಯನ ಸ್ವಭಾವ ಇದು. ಅಂದರೆ ಕೆಟ್ಟ ಮನುಷ್ಯನ ಸ್ವಭಾವ ಇದು. ಮರವು ಆಲಸ್ಯಗಳು. ತಪ್ಪು ಮಾಡಿದ್ದನ್ನು ನಾವು ಒಪ್ಪಿಕೊಳ್ಳೋದಲ್ಲ, ಒಪ್ಪಿಕೊಂಡು ಮರಿತೀವಿ, ಮತ್ತೆ ಪುನಃ ತಪ್ಪು ಮಾಡ್ತೀವಿ, ಪುನಃ ತಪ್ಪು ಮಾಡೋದು. ಅವು ನಮ್ಮನ್ನು ನುಂಗಿ ನುಂಗಿ ದಿವಸ ವಿಷ ಸರ್ಪಗಳಂತೆ ಕಣ್ಣು ಕಾಡ್ತಾವು. ಮಾಯಾಮೋಹಗಳೆಂಬ ಜ್ವಾಲಾಮುಖಿ ಉಂಟು. ಹೆಣ್ಣಿನ ಮಾಯೆ, ಗಂಡಿನ ಮಾಯೆ, ಹೊನ್ನಿನ ಮಾಯೆ ಎಲ್ಲ ಅದಾವು. ಅವೆಲ್ಲವೂ ಇದ್ರೂ ಸಹಿತ ಮೋಹಗಳೇ ಮಾಡ್ತಾವು ನಮ್ಮನ್ನು. ಜ್ವಾಲಾಮುಖಿ ಒಳಗೆ ಕುಂತಾವು. ಅವು ಯಾವಾಗ ಭುಗಿಲಂದು ಹೇಳ್ತಾವೆ ಗೊತ್ತಿಲ್ಲ. ಅವು ಈ ಅಗ್ನಿಪರ್ವತ ನೀವೆಲ್ಲ ನೋಡಿದ್ದೀರಿ, ಅದು ಯಾವಾಗ ಜ್ವಾಲಾಮುಖಿಯಾಗಿ ಹೊರಗೆ ಬರ್ತದೆ ಗೊತ್ತಿಲ್ಲ. ಅದು ಆ ರೀತಿಯಾಗಿ ನಮ್ಮನ್ನು ಕಾಡ್ತಾವು. ಆಸೆ ಎಂಬ ರುದ್ರಗಮ್ಮರಿ ಉಂಟು. ಇದಂತೂ ಜೀವನದಲ್ಲಿ ಅತ್ಯಂತ ಪರಾಕಾಷ್ಠೆಯ ಡೇಂಜರ್ ಅಂತೀರಿ ನೀವು. ರುದ್ರಗಮ್ಮರಿ ಭಯಂಕರವಾದ ಆಳದ ಪ್ರಪಾತಕ್ಕೆ ಒಯ್ಯುವಂತಹದ್ದು. ಅದರ ಆಳವೇ ಗೊತ್ತಿಲ್ಲ. ಒಂದು ಬೇಕಾದ್ರೆ ಒಂದು ಸುಂದರವಾದ ಹೆಂಡತಿ ಸಿಕ್ಕಳು, ಎರಡು ಮಕ್ಕಳು, ಅದು ಅದಕ್ಕೆ ಬೇಕು, ಮನೆ ಬೇಕು, ಮಠ ಬೇಕು, ಅದು ಬೇಕು, ಕಾರ್ ಬೇಕು, ಕಡೆಗೆ ಪ್ಲೇನ್ ಬೇಕು, ಅವು ಎಲ್ಲ ಬೇಕು. ಇದಕ್ಕೆ ತಳಕಾಣದ ಬಾವಿಗಳಿವು, ತಳಕಾಣದ ಬಾವಿಗಳು. ಅಂಥ ರುದ್ರಗಮ್ಮರಿ ಕಮ್ಮರಿ ಆಳವಾದ ಪ್ರಪಾತಕ್ಕೆ ಒಂದುವಂಥದ್ದು. ಇಂತಪ್ಪ ಕಾನನದೆಂ ಹೊರಬರುವ, ಇಂಥ ಬಹಿರಂಗದ ಕಾನನ ಹಾಗಿದೆ, ಅಂತರಂಗದ ಕಾನನವು ಹೀಗಿದೆ. ಈ ಅಂತರಂಗದ ಕಾನನದ ಮೂಲಕವಾಗಿ ನಾವು ದಾರಿಯನ್ನು ಹುಡುಕಿಕೊಳ್ಳಬೇಕಾಗಿದೆ. ಇಂಥ ದಾರಿಯನ್ನು ಕಂಡುಕೊಳ್ಳಬೇಕಾಗಿದ್ದರೆ ಬಸವಾದಿ ಪ್ರಮಥರ ವಚನಗಳನ್ನು ಆಲಿಸಬೇಕು, ಪಾಲಿಸಬೇಕು. ಆ ಆಲಿಸುವಿಕೆಯಿಂದ ಪಾಲಿಸಬೇಕೆಂದ ನಾವು ಈ ಕಾನನವನ್ನು ದಾಟಿ ಶರಣರ ಅರಿವಿನ ದಾರಿಯಲ್ಲಿ ನಡೆಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದರೆ ಅವರು ಈಗಾಗಲೇ ಆ ಅರಿವಿನ ದಾರಿಯಲ್ಲಿ ಇಂಥ ಕಾನನದಲ್ಲಿ ನಡೆದು ತೋರಿದ್ದಾರೆ. ಅದೇ ದಾರಿಯಲ್ಲಿ ನಾವು ನೀವು ಮುನ್ನಡೆಯೋಣ. ನಮ್ಮ ನಿಮ್ಮ ಪ್ರಗತಿಯನ್ನು, ನಮ್ಮ ನಿಮ್ಮ ಅಭಿವೃದ್ಧಿಯನ್ನು, ನಮ್ಮ ನಿಮ್ಮ ಬದುಕನ್ನು ಹಸನಾಗಿ ಮಾಡಿಕೊಳ್ಳೋಣ, ಹದವಾಗಿ ಮಾಡಿಕೊಳ್ಳೋಣ. ಅಷ್ಟೇ ಅಲ್ಲ, ಆ ಬಸವಾದಿ ಶರಣರಂತೆ ನಿರಪಾಧಿಕರಾಗಿ ಬದುಕುವುದರ ಮೂಲಕವಾಗಿ ಬದುಕಿನಲ್ಲಿ ಪರಮಾನಂದವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಂಥ ಪರಮಾನಂದವನ್ನು ಪಡೆಯಬೇಕಾಗಿದ್ದರೆ ದುರ್ಗಮವಾಗಿರುವ ಆಂತರಿಕವಾಗಿರುವ ಅರಣ್ಯದಿಂದ ಕಾನನದಿಂದ ನಾವು ಹೊರಗೆ ಬರಬೇಕು. ಅಂಥ ದಾರಿಯನ್ನು ನೀನು ತೋರಪ್ಪ ಪ್ರತಿಮಾಚೇತನ ಅಂತ ಹೇಳಿ ಅವರನ್ನು ಬೇಡಿಕೊಳ್ಳೋಣ. ನಾವು ನೀವು ಚೆನ್ನಾಗಿ ಬದುಕೋಣ. ಸರ್ವರಿಗೂ ಶರಣು ಶರಣಾರ್ಥಿ.